हाय फ्रेंड्स वेलकम टू सहना कैरुचि बन्नी इवत ना हगलकाई पल्ले याव रीति अंत नोडक बरोण वीडियो स्टार्ट माडोकिंत मुंचे फ्रेंड्स नीवेनादरू होस्तागि नम चानल नोडातिद्रे नम चानल गे सब्सक्राइब माड्कोरी हागेने पक्कदल्लिरो बेल ऐकॉन ना प्रेस माडि ಬಹಳ ಜನ ನೋಡ್ರಿ ಫ್ರೆಂಡ್ಸ್ ಹಗಲ್ಕಾಯಿ ವಿಷ ಇರುತ್ತೆ ಇದ್ರ ಪಲ್ಯ ಟೇಸ್ಟ್ ಆಗೋದಿಲ್ಲ ಅಂತ ತಿಂತಿರೋದಿಲ್ಲರಿ ಆದ್ರೆ ಇವತ್ತು ನಾನು ಮಾಡೋ ತರ ನೀವು ಪಲ್ಯ ಮಾಡ್ಕೊಂಡು ತಿನ್ನಿರಿ ಫ್ರೆಂಡ್ಸ್ ಇದು ಒಟ್ಟೆ ವಿಷ ಆಗೋದಿಲ್ಲರಿ ಆಮೇಲೆ ಬಹಳ ಟೇಸ್ಟ್ ಆಗುತ್ತೆ ನೋಡ್ರಿ ತಿನ್ನಾಕ ಸಣ್ಣ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಇಷ್ಟ ಆಗುವಂತ ಹಗಲ್ಕಾಯಿ ಪಲ್ಯ ಇವತ್ತು ನಾನು ಮಾಡೋದನ್ನ ತೋರಿಸ್ತಾ ಇದೀನಿ ನೋಡ್ರಿ ಬನ್ನಿ ಇವಾಗ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈಗ ನೋಡ್ರಿ ನಾನು ಇಲ್ಲಿ ಹಗಲ್ಕಾಯಿ ತಗೊಂಡಿನಿ ರೀ ಈಗ ಇದನ್ನ ಸ್ವಚ್ಛವಾಗಿ ತೊಳೆದು ಕಟ್ ಮಾಡ್ಕೊಳ್ಳೋಣ ರೀ ಈಗ ನೋಡಿ ಫ್ರೆಂಡ್ಸ್ ನಾನು ಹಗಲಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ ನೋಡಿ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಂಡೆನಿ ರೀ ಅಂದ್ರೆ ನಮ್ಮ ಹಗಲಕಾಯಿ ಜಲ್ದಿ ಬೇಯಿದ್ ಬಿಡ್ತಾವ ನೋಡಿ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕೊಳ್ಳೋಣ ರೀ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಡ್ಕೊಂಡು ಬಿಡೋಣ ರೀ ಈಗ ನೋಡಿ ಇದನ್ನ ಹಗಲಕಾಯಿ ಜೊತೆ ಚಲೋತ್ತಿನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಈಗ ನೋಡಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡಿರಿ ಈಗ ಇದನ್ನ ಒಂದು 10 ರಿಂದ 15 ನಿಮಿಷಗಳ ಕಾಲ ಹಾಗೆ ಬಿಡೋಣರಿ ಈಗ ನೋಡಿ ಫ್ರೆಂಡ್ಸ್ ನಮ್ಮ ಹಗಲಕಾಯಿ ಅಂತ ಚಲೋತ್ತಿನಾಗಿ ನೆನೆಸಿಬಿಟ್ಟವರಿ ಈಗ ಇದನ್ನ ಇದರ ನೀರು ಪೂರ್ತಿ ಹಿಂಡ್ಕೊಳ್ಳೋಣರಿ ಇದನ್ನ ನೋಡಿ ಕೈಯಿಂದ ಈ ತರ ಪ್ರೆಸ್ ಮಾಡಿ ಇದರ ಪೂರ್ತಿ ನೀರು ಈ ತರ ಹಿಂಡ್ಕೊಳ್ಳೋಣ ನೋಡಿ ಈ ತರ ಮಾಡೋದ್ರಿಂದ ಇದರ ವಿಷ ಪೂರ್ತಿ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಟೇಸ್ಟ್ ಆಗುತ್ತೆ ಪಲ್ಲೆ ಈಗ ನೋಡಿ ಫ್ರೆಂಡ್ಸ್ ನಾವು ಇದರೊಳಗೆ ನೀರೆಲ್ಲ ತಕೊಂಡು ಬಿಟ್ಟೆವ್ರಿ ಈಗ ಇದರಲ್ಲಿ 1 ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅರಶಿನ ಅರ್ಧ ಸ್ಪೂನ್ ಜೀರಾ ಪೌಡರ್ 1 ಸ್ಪೂನ್ ಅಚ್ಚಕರದ ಪುಡಿ 2 ಸ್ಪೂನ್ ಅಷ್ಟ್ರಿ ಹಸಿ ಕಡ್ಲಿ ಬೇಳೆ ಹಿಟ್ಟು ಹಾಕೊಳ್ಳೋಣ್ರಿ ಇದರೊಳಗೆ ಹಾಗೇನೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಿಟ್ಟು ಹಾಕೊಳ್ಳೋಣ್ರಿ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಹಾಕಬಹುದು ನೋಡಿ ಫ್ರೆಂಡ್ಸ್ ಅಥವಾ ಮೈದಾ ಹಿಟ್ಟು ಕೂಡ ಹಾಕಬಹುದು ರೀ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಉಪ್ಪು ನೋಡಿ ನಾವು ಆಗಲ್ಲೇ ಕೂಡ ಹಾಕೊಂಡಿದ್ವಿ ರೀ ಫ್ರೆಂಡ್ಸ್ ಆದ್ರೆ ನಾವು ಅದನ್ನ ಹಿಂಡಿದ್ವಿಲ್ಲ ರೀ ಆವಾಗ ಉಪ್ಪು ಎಲ್ಲ ಹೋಗಿರತ್ರಿ ಅದಕ್ಕೋಸ್ಕರ ಈಗ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ ಈಗ ನೋಡಿ ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಹಗಲಕಾಯಿ ಜೊತೆ ಈಗ ನೋಡಿ ಇದನ್ನ ಒಂದು 5 ನಿಮಿಷಗಳ ಕಾಲ ನೆನೆಲಿಕ್ಕೆ ಇಡೋಣ್ರಿ ಈಗ ನೋಡಿ ಇಲ್ಲ ನಾನು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೆನ್ರಿ ಈಗ ಇದರಲ್ಲಿ ನೆನೆಸಿ ಇಟ್ಕೊಂಡಿರೋ ಹಗಲಕಾಯಿ ಹಾಕೊಳ್ಳೋಣ್ರಿ ಈಗ ನೋಡಿ ಈ ಹಗಲಕಾಯಿನ ಒಂದ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಇದು ನೋಡಿ ಹಾಕಿದ ತಕ್ಷಣನೇ ಚಮಚೆಯಿಂದ ಹೊಳೆಯಾಡಿಸಬಾರದ್ರಿ ಇದನ್ನ ಒಂದು 2 ರಿಂದ 3 ನಿಮಿಷಗಳ ಕಾಲ ಇದೇ ರೀತಿ ಫ್ರೈ ಮಾಡಕ ಬಿಡೋಣ್ರಿ ಈಗ ನೋಡಿ ಇದನ್ನ ಈ ತರ ಹೊಳಿತ ಹಾಕೊಳ್ಳೋಣ್ರಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಹಗಲಕಾಯಿನ ನೋಡ್ರಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡೇವ್ರಿ ನೀವು ಇದನ್ನ ಹಾಗೆ ಸ್ನ್ಯಾಕ್ಸ್ ಟೈಪ್ ಕೂಡ ತಿನ್ನಬಹುದು ನೋಡ್ರಿ ಫ್ರೆಂಡ್ಸ್ ಟೇಸ್ಟ್ ಆಗ್ಯಾವ್ರಿ ಇವು ಹಾಗೇನೇ ಎಷ್ಟು ಕ್ರಿಸ್ಪಿಯಾಗಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ಕಾರ್ನ್ ಫ್ಲವರ್ ಹಿಟ್ ಹಾಕಿ ಮಾಡೋದ್ರಿಂದ ಬಹಳ ಕ್ರಿಸ್ಪಿಯಾಗಿ ಆಗ್ತಾವ ನೋಡ್ರಿ ಇವು ಈಗ ನೋಡ್ರಿ ನಾನು ಪಲ್ಯ ಮಾಡ್ಕೊಳ್ಳಕ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ ಪಾತ್ರೆಯಲ್ಲಿನೇ ಒಂದು 2 ಸ್ಪೂನ್ ಎಣ್ಣೆ ಹಾಕೊಂಡೆನ್ರಿ ಅದೇ ಎಣ್ಣೆ ಉಪಯೋಗಿಸ್ತಾ ತಿನ್ನ್ರಿ ಈಗ ಇದರಲ್ಲಿ 2 ಉಳ್ಳಾಗಡ್ಡಿನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ ಹಾಗೇನೇ ಇದರಲ್ಲಿ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ ಎಣ್ಣೆ ಜೊತೆ ಈಗ ನೋಡ್ರಿ ಉಳ್ಳಾಗಡ್ಡಿ ಕೆಂಪಗಾದ್ವಿ ಈಗ ಇದರಲ್ಲಿ 2 ರಿಂದ 3 ಹಸಿ ಮೆಣಸಿನಕಾಯಿನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ ಹಾಗೇನೆ 1 ಸ್ಪೂನ್ ಅಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಇದನ್ನ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ಳೋಣ್ರಿ ಈಗ ನೋಡ್ರಿ ಇದರಲ್ಲಿ ಅರ್ಧ ಸ್ಪೂನ್ ಅರಶಿನ ಹಾಗೂ 1 ಸ್ಪೂನ್ ಅಚ್ಚಕರದ ಪುಡಿ ಹಾಕೊಳ್ಳೋಣ್ರಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಇದರಲ್ಲಿ ಒಂದು ಟೊಮ್ಯಾಟಿನ ಈ ರೀತಿಯಾಗಿ ಸಣ್ಣಗೆ ಕಟ್ ಮಾಡಿರೋದು ಹಾಕೊಳ್ಳೋಣ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ ಇದರಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮ್ಯಾಟಿ ಜಲ್ದಿ ಸಾಫ್ಟ್ ಆಗಿ ಬೇಯ್ತಾವೆ ಈಗ ನೋಡ್ರಿ ಇದನ್ನ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ
ಈಗ ನೋಡ್ರಿ ಟಮಾಟಿ ಕೂಡ ಸಾಫ್ಟ್ ಆದ್ರಿ. ಈಗ ಇದರಲ್ಲಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಹಾಕೊಳ್ಳೋಣ್ರಿ, ಅರ್ಧ ಸ್ಪೂನ್ ಜೀರಾ ಪೌಡರ್, ಹಾಗೇನೆ ಒಂದ್ ಸ್ವಲ್ಪ ಕಸ್ತೂರಿ ಮೇಂತಿ ಹಾಕೊಳ್ಳೋಣ್ರಿ. ಇದನ್ನು ಕೂಡ ಚಲೋತ್ತಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದರಲ್ಲಿ ಒಂದ್ ಉಳ್ಳಾಗಡ್ಡಿನ ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿರೋದು ಹಾಕೊಳ್ಳೋಣ್ರಿ. ಇದನ್ನು ಕೂಡ ಮಿಕ್ಸ್ ಮಾಡಿ ಉಳ್ಳಾಗಡ್ಡಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ್ರಿ. ಒಂದ್ 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಇದ ನೋಡ್ರಿ ಉಳ್ಳಾಗಡ್ಡಿ ಕೂಡ ಸಾಫ್ಟ್ ಆದ್ರಿ. ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕೊಳ್ಳೋಣ್ರಿ. ಹಾಗೇನೆ ನಾವು ಫ್ರೈ ಮಾಡ್ಕೊಂಡಿರೋ ಹಾಗಲಕಾಯಿ ಹಾಕೊಳ್ಳೋಣ್ರಿ. ಈ ಹಾಗಲಕಾಯಿನ ನೋಡ್ರಿ ಮಸಾಲೆ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈ ತರ. ಈಗ ನೋಡ್ರಿ ಇದನ್ನ 2-3 ನಿಮಿಷಗಳ ಕಾಲ ಲೋ ಫ್ಲೇಮ್ ನಲ್ಲಿನೇ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಹಾಗಲಕಾಯಿ ಪಲ್ಯ ರೆಡಿ ಐತ್ರಿ. ಈಗ ಇದರಲ್ಲಿ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊಳ್ಳೋಣ್ರಿ. ಇದನ್ನು ಕೂಡ ಮಿಕ್ಸ್ ಮಾಡಿ ಗ್ಯಾಸಿನ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ್ರಿ. ಈಗಿಲ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಹಾಗಲಕಾಯಿ ಪಲ್ಯ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ನೀವು ಇದನ್ನ ನೋಡ್ರಿ ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ರೈಸ್ ಜೊತೆ ತಿನ್ಬಹುದು ನೋಡ್ರಿ. ಬಾಳ ಅಂದ್ರೆ ಬಾಳ ರುಚಿಯಾಗೈತ್ರಿ ಇದು. ಹಾಗೇನೆ ಹಾಗಲಕಾಯಿ ಅಂದ್ಮೇಲೆ ಒಂದ್ ಸ್ವಲ್ಪ ವಿಷ ಇರುತ್ತೆ ಫ್ರೆಂಡ್ಸ್. ಆದ್ರೆ ನಾವ್ ಈ ತರ ಹಾಗಲಕಾಯಿ ಫ್ರೈ ಮಾಡಿ ಪಲ್ಯ ಮಾಡೋದ್ರಿಂದ ಇದು ಸ್ವಲ್ಪ ವಿಷ ಕಡಿಮೆ ಆಗೈತ್ರಿ. ಹಾಗೇನೆ ಟೇಸ್ಟಿಯಾಗಿ ಆಗೈತೆ ನೋಡ್ರಿ ಫ್ರೆಂಡ್ಸ್, ಸ್ಪೈಸಿಯಾಗಿ ಟೇಸ್ಟಿಯಾಗಿ ಆಗೈತ್ರಿ. ನೀವು ಕೂಡ ಖಂಡಿತವಾಗ್ಲೂ ಒಮ್ಮೆ ಮನೆಯಲ್ಲಿ ಹಾಗಲಕಾಯಿ ಪಲ್ಯ ಮಾಡ್ಕೊಂಡು ಊಟ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಮಾಡಿದ ಹಾಗಲಕಾಯಿ ಪಲ್ಯ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.